ಜನಸೇಕೇಟ್ ವಿತರಣಾ ಕಾರ್ಯಕ್ರಮವನ್ನು ಈ ಒಂದು ಡಿ ವಿಜಿ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಡಿ ಸಿ ಸಿ ಬ್ಯಾಂಕ್ ನಿರ್ದೇಶಕರಾದಂಥ ನಿಲ್ಗಂಟೇಗೌಡ ಹಾಜರಾಗಿದ್ದಾರೆ. ಅದೇ ರೀತಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದಂಥ ಜೋಗ ಟ್ರಸ್ಟಿ ಮುನೇಶ್ ಅವರು, ಅದೇ ರೀತಿ ಪೇಡ್ಲೆ ಬ್ಯಾಂಕ್ ಮಾಜಿ ಅಧ್ಯಕ್ಷರಾದಂಥ ಪುತ್ತೂರು ಚೆನ್ನಣ್ಣ ಅವರು, ಗುಜನಹಳ್ಳಿ ಮಂಜುನಾಥ್ ಅವರು, ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯರಾದಂಥ ಪುತ್ತೂರು ಅರವಿಂದ್ ಅವರು, ಕಾರ್ ಶ್ರೀನಿವಾಸ್ ಅವರು, ಅದೇ ರೀತಿ ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದಂಥ ವಿವೇಕಾನಂದ ಗೌಡರು, ವಿಶ್ವನಾಥ್ ಗೌಡರು, ಎಮ್ ಎನ್ ಎತ್ತ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ನಾಗರಾಜ ರೆಡ್ಡಿಯವರು, ಪೇಡ್ಲೆ ಬ್ಯಾಂಕು ನಿರ್ದೇಶಕರಾದಂಥ ಸಿನಣ್ಣ ಅವರು, ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಿತ್ರರು, ಸೋಷಿಯಲ್ ಮೀಡಿಯಾ, ಪ್ರಿಂಟ್ ಮೀಡಿಯಾ ಮತ್ತು ತಾಲೂಕಿನಾದ್ಯಂತ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು, ಪ್ರತಿನಿಧಿಗಳು, ಕಾರ್ಯದರ್ಶಿಗಳು ಮತ್ತು ಈ ಯೋಧರು, ಈ ಕೋವಿಡ್ 19 ಇರತಕ್ಕಂಥ ಸಮರ ಯೋಧರು, ನಮ್ಮ ಶುಶ್ರೂಷಕರು ಅದೇನಾ ಅವರು ಮತ್ತು ಹೋಮ್ ಗಾರ್ಡ್ಸ್, ಇನ್ನು ಇತರೆ ಎಲ್ಲ ಗಣ್ಯರು ಆಗಮಿಸಿದ್ದಾರೆ. ಎಲ್ರಿಗೂ ಸ್ವಾಗತ. ಈ ಒಂದು ಕಾರ್ಯಕ್ರಮಗಳು ಸುಮಾರು ಈ ಕೋವಿಡ್ ಬಂದ ಲಾಸ್ಟ್ ಇಯರ್ ಒಂದು ಏಪ್ರಿಲಿಂದನೂ ಈ ಕಾರ್ಯಕ್ರಮಗಳು ನಡೀತಾ ಬಂದಿದೆ. ಏನು ಅಂದರೆ ಈ ಕೋವಿಡ್ ಎದುರಿಸ್ಬೇಕಾದ್ರೆ ತುಂಬ ಭಯ. ಈ ಕೋವಿಡ್ ಅಂತೂ ಯಾರಿಗೂ ಬರಬಾರ್ದು, ಬಂದರೆ ಅಂತೂ ಅದರ ನರಕ ಬಂದಿರೋರಿಗೂ ಗೊತ್ತಾಗತ್ತೆ. ಇಂಥ ಒಂದು ಕಾಯಿಲೆಯನ್ನು ಎದುರಿಸ್ತಕ್ಕಂಥ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್, ಮುಖ್ಯವಾಗಿ ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ನಾವು ತಲೆಬಾಗಿ ನಮನ ಹೇಳಬೇಕಾಗತ್ತೆ. ಏನಪ್ಪ ಅಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ಗೂ ಈ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ನಮ್ಮ ಸೈನಿಕರಿಗೂ ಯಾವುದೇ ವ್ಯತ್ಯಾಸವಿಲ್ಲ. ಆ ರೀತಿ ನಮ್ಮ ಆರೋಗ್ಯ ಇಲಾಖೆ ಕೆಲಸ ಮಾಡ್ತಾಯಿದೆ, ಅವರಿಗೆ ತುಂಬ ತುಂಬ ಧನ್ಯವಾದಗಳು. ಯಾಕೆಂದರೆ ಹತ್ತಿರದಿಂದ ಇವರು ಯುದ್ಧ ಮಾಡ್ತಕ್ಕಂಥವ್ರು ನಮ್ಮ ಆರೋಗ್ಯ ಇಲಾಖೆ. ಜಮ್ಮು ಕಾಶ್ಮೀರದಲ್ಲಿ ಸೈನಿಕರ ಅವರಿಂದ ಯುದ್ಧ ಮಾಡ್ತಾರೋ ಅದೇ ರೀತಿ ಯುದ್ಧ ಮಾಡ್ತಕ್ಕಂಥ ಒಂದು ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ಈ ಒಂದು ಕಾರ್ಯಕ್ರಮಗಳು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ದಾರೆ. ಈ ಒಂದು ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮ ನಮ್ಮ ವಿ ಎಸ್ ಎಸ್ ಅನ್ನು ಸೇವಾ ಸಹಕಾರ ವತಿಯಿಂದ ಮತ್ತು ಈ ಪ್ರಗತಿ ಚಾರಿಟಬಲ್ ಟ್ರಸ್ಟು ವತಿಯಿಂದ, ಇವರಿಗೆ ಮುಖ್ಯವಾಗಿ ನಮ್ಮ ಮುನೀಶ್ ಅಧ್ಯಕ್ಷ ಅವ್ರಿಗೂ ಮತ್ತು ಅವರ ತಂಡದವ್ರಿಗೂ ಧನ್ಯವಾದ ಹೇಳಬೇಕಾಗತ್ತೆ. ಯಾಕೆಂದರೆ ತಾಲೂಕಿನಾದ್ಯಂತ ಅವರು ಕೊಟ್ಕೊಂಡು ಬರ್ತಾಯಿದ್ದಾರೆ, ಆಲ್ರೆಡಿ ಸುಮಾರು ವರ್ಷದಿಂದನೂ ಕೊಡ್ತಾಯಿದ್ದಾರೆ. ಈ ರೀತಿ ಅನೇಕ ದಾನಿಗಳು ಈ ಒಂದು ಇಂಥ ಕಾರ್ಯಕ್ರಮಗಳು ಮಾಡ್ಕೊಂಬರ್ತಾರೆ, ಅವ್ರಿಗೂ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತ ಕೋರ್ತಾ. ಮೊದಲನೇದಾಗಿ ನಮ್ಮ ಕೊತ್ತೂರು ಮಂಜುನಾಥ್ ಅವರು ಮಾಜಿ ಶಾಸಕರು, ಅವ್ರ ಸೇವೆ ಅಪಾರವಾದದ್ದು. ಅವರ ಸೇವೆ ನೀವು ಯಾವ ರೀತಿ ನಿಮಗೆ ಯಾವ್ಯಾವ ರೀತಿ ಸೇರಿದೆ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಸೇರಿದೆ ಅಂತ ಏನು ನಮ್ಗೆ ಎಲ್ರಿಗೂ ಗೊತ್ತಿರೋದೆ. ಒಂದು ಮಾಸ್ಕು ಇಂದ ಹಿಡಿದು ಸ್ಯಾನಿಟೈಸರಿಂದ ಹಿಡಿದು ಅಕ್ಕಿ ದಿನಸಿ ಕಿಟ್ಟು ಪ್ರತಿಯೊಬ್ಬರಿಗೂ ಅವರು ಶಕ್ತಿ ಮೀರಿ ಕೊಟ್ಟಿದ್ದಾರೆ, ಅವ್ರಿಗೂ ಒಳ್ಳೇದು ಮಾಡಲಿ ಅಂತ ಕೋರ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮನ್ನು ಕರೆಸಿ ನಿಮ್ಮ ಜೊತೆ ಒಂದು 5 ನಿಮಿಷ ಮಾತಾಡೋಕ್ಕೆ ಅವಕಾಶ ಕೊಡಿದಂಗೆ ನಿಮ್ಗೆಲ್ರಿಗೂ ವಂದಿಸಿ ನಾನು ಮಾತು ಮುಗಿಸ್ತೀನಿ.